ಇನ್ನು ಈ ಕಟ್ಟಡಕ್ಕೋಸ್ಕರ ಆಗಲಿ, ಜಾಗಕ್ಕೋಸ್ಕರ ಆಗಲಿ, ಕಾಗದ ಪತ್ರಗಳು ನಗರಸಭೆಯಿಂದ ಏನು ಮಾಡಿಕೊಡ್ಬೇಕಾಗಿದೆ, ನಗರಸಭೆ ನಮ್ಮದೇ ಇದೆ, ಅಧಿಕ ಸದಸ್ಯರು ನಮ್ಮವರಿಗೆ ಎದ್ದು ಬಂದಿದ್ದಾರೆ. ಇವತ್ತಲ್ಲ ನಾಳೆ ನಗರಸಭೆಯಲ್ಲಿ ನಮ್ಮ ಅಧ್ಯಕ್ಷರೇ ಕುಂದ್ರೋರು ಇದ್ದಾರೆ. ಆ ಎಲ್ಲ ಕಾಗದ ಪತ್ರಗಳು ಏನೇನು ಬೇಕು ಎಲ್ಲವೂ ಮಾಡಿಕೊಡ್ತೀವಿ. ಅದು ಸಮಾಜಕ್ಕಿದೆ, ಯಾರ ಮನೆಗೇನು ನಾವು ಮಾಡ್ಕೊತ ಇಲ್ಲ, ಪಾಪ ನೀವೇನು ಮನೆಗೆ ಮಾಡ್ಕೊತ ಇಲ್ಲ, ಸಮಾಜಕ್ಕೋಸ್ಕರ ಇದೆ. ಖಂಡಿತವಾಗ್ಲೂ ಸರ್ಕಾರದಿಂದ ಹಿಡಿದು ಅಧಿಕಾರಿವರೆಗೂ ಪ್ರತಿಯೊಬ್ಬರದ್ದು ಧರ್ಮ ಅದು. ಒಂದು ವ್ಯಕ್ತಿಗೋಸ್ಕರ ಅಲ್ಲ, ಅದು ಸಮುದಾಯಕ್ಕೋಸ್ಕರ ಅಂದರೆ ಮೊದಲೇನಪ್ಪ ಅಂದರೆ ಆದ್ಯತೆ ಕೊಟ್ಟು ಕೆಲಸ ಮಾಡಬೇಕಾಗ್ತದೆ. ಆ ಎಲ್ಲ ಕಾಗದ ಪತ್ರಗಳು ನಾವು ಮಾಡಿಕೊಡ್ತೀವಿ. ನಾವು ಮನುಸ್ವಾಮಿ ಹಿರೇಮಠ ಅವರಿಗೆ ತಾವು ಸಂಪರ್ಕ ಮಾಡಿ ಅದು ಮಾಡಿಸ್ಕೊಡಿ, ತಿರುಗಾಡಿಸ್ಬೇಡ, ಮಾಡಿಸ್ಕೊಡ್ತಾ ಇರೋ ಏನು ಧನವಂತ ಎಲ್ಲ ಕೆಲಸ ಮಾಡ್ಕೋ. ಆಮೇಲೆ ಅದಕ್ಕೇನೈತಿ ಆದಷ್ಟು ಬೇಗ ಬಂದು ಅನುದಾನ ಏನದು ಬೇಕಾ ಕೇಳು. 5 ಲಕ್ಷ, 10 ಲಕ್ಷ, 15, 20, 25 ಎಷ್ಟು ಬೇಕಾಡು ಅಲ್ಲಿ ಸಿದ್ದರಾಮಯ್ಯ ನಮ್ಮ ಮಾತು ಕೂತಾನ ಹೋಗಿ ಹಾಕೊಂಬಂದ್ಬಿಡ್ತೀನಿ, ಹೋಗಿ ಹಾಕೊಂಬರ್ತೀನಿ. ಧೈರ್ಯವಾಗಿರು, ಸುಮ್ಮನೆ ಹೊರಗಡೆ ಎದುರಿಸ್ತಾರೆ ನಿಮ್ಮನ್ನ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಡಿ ಸಿಗೆ ಹೇಳ್ತೀನಿ. ಡಿ ಸಿಗಾದ್ರೆ ಹೇಳಿ, ಚೀಫ್ ಸೆಕ್ರೆಟರಿ ಆದರೆ ಹೇಳಿ, ಚೀಫ್ ಸೆಕ್ರೆಟರಿನೇ ದೊಡ್ಡಪ್ಪ ಕರ್ನಾಟಕದಲ್ಲಿ, ಆತಿದ್ದಾದ್ರೆ ಹೇಳಿ, ಏನಾಗೋದಿಲ್ಲ ನಾವಿಲ್ಲಿದ್ದೀವಿ. ಧೈರ್ಯವಾಗಿ ಎಲ್ಲ ಕೆಲಸ ಮಾಡಿಕೊಡ್ತೀವಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೀರಲಿ ಅಂತೇಳಿ ಬಯಸ್ತಾ ಇದ್ದೀನಿ. ತಮ್ಮೆಲ್ಲರಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.